नमस्कार स्नेहितरे, नानिवत्तु ई वीडियोदल्लि कंप्यूटर साक्षरता परीक्षेय डिजिटल सर्टिफिकेट अन्नु याव रीतियागि नावु डाउनलोड अन्नु माड्कोबेकु जोतेगे आ डिजिटल सर्टिफिकेट नल्लि इरतक्कंत डिजिटल सहियन्नु याव रीति नावु वैलिडेट माड्बेकु अंतकंत विधानगळन्नु ई वीडियोदल्लि नानु निमगे तिळिसिकोड्ता इद्दीनि। एल्लरिगू ई वीडियोगे स्वागतवन्नु कोर्ता ई वीडियोवन्नु शुरु माड्ता इद्दीनि। मोदलनेदागि नावु नम्म कंप्यूटर अल्लि इरतक्कंत यावदादरू ओंदु ब्रौसर अन्नु ओपन माडि आ ब्रौसर्नल्लि नावु नम्म डिजिटल सर्टिफिकेट अन्नु डौन्लोड माडोदक्के बेकादंत वेबसाइट आदंत clt.karnataka.gov.in अंतकंत वेबसाइट गे नावु भेटियन्नु कोडबेकागुत्ते। एंटर बटन अन्नु क्लिक माडिद नंतर निमगे clt.karnataka.government.in अंतकंत ओंदु वेबसाइट नल्लि इरतक्कंत ಹಲವಾರು ಅಂಶಗಳಲ್ಲಿ ಕಾಣಿಸ್ತಾ ಇದ್ದಾವೆ। ಇದರಲ್ಲಿ ನಾನು ಮೊದಲು clt.karnataka.in ವೆಬ್ಸೈಟ್ನ ಒಂದು ಹೋಮ್ ಪೇಜ್ಗೆ ಭೇಟಿಯನ್ನು ಕೊಡ್ತಾ ಇದ್ದೀನಿ। ಈ ಹೋಮ್ ಪೇಜಲ್ಲಿ ನಮಗೆ ಹಲವಾರು ಆಪ್ಷನ್ಗಳು ಕಾಣ್ತಾ ಇದೆ। ಇಲ್ಲಿ ಹೋಮ್ ಅಂತ ಇದೆ, ಮೊದಲನೇ ಆಪ್ಷನ್ ರಿಜಿಸ್ಟ್ರೇಷನ್ ಇದೆ। ಅಂದರೆ ಹೊಸದಾಗಿ ರಿಜಿಸ್ಟ್ರೇಷನನ್ನು ಮಾಡ್ತಕ್ಕಂಥವರು ಈ ಆಯ್ಕೆಯನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ। ನಾವು ಈಗ ಡೌನ್ಲೋಡ್ಸ್ ಬೇಕಾಗಿರೋದ್ರಿಂದಾಗಿ ನಾಲ್ಕನೇ ಆಯ್ಕೆಯಾದಂತಹ ಡೌನ್ಲೋಡ್ ಬಟನ್ ಮೇಲೆ ನಮ್ಮ ಕರ್ಸರ್ನ ತೆಗೆದುಕೊಂಡು ಹೋದಾಗ ಅದರಲ್ಲಿ ಎರಡು ಆಪ್ಷನ್ ಕಾಣ್ತಾ ಇದೆ, ಅಡ್ಮಿಟ್ ಕಾರ್ಡ್ ಮತ್ತು ಸ್ಕೋರ್ ಕಾರ್ಡ್ ಡಿಜಿಟಲ್ ಸರ್ಟಿಫಿಕೇಟ್। ನಮಗೀಗ ಡಿಜಿಟಲ್ ಸರ್ಟಿಫಿಕೇಟ್ ಬೇಕಾಗಿರೋದ್ರಿಂದ ಎರಡನೇ ಆಯ್ಕೆಯನ್ನು ಆಯ್ಕೆ ಮಾಡಿಕೊಂಡು ಅದರ ಮೇಲೆ ಕ್ಲಿಕ್ಕನ್ನು ಮಾಡಿ, ಕ್ಲಿಕ್ ಮಾಡಿದ ನಂತರ ನಾವು ನಮ್ಮ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡೋದಕ್ಕೆ ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡ್ಗಳು ನಮಗೆ ಅವಶ್ಯಕತೆ ಇರುತ್ತೆ। ಲಾಗಿನ್ ಐ ಡಿ ನೌಕರರ KJD ನಂಬರ್ ಆಗಿರುತ್ತೆ ಅಥವಾ ಅವರ ಎಂಪ್ಲಾಯಿ ಐ ಡಿ ಯಾವುದಿರುತ್ತೆ ಅದನ್ನು ನಾವು ಪರೀಕ್ಷೆ ಸಮಯದಲ್ಲಿ ಯಾವುದನ್ನು ರಿಜಿಸ್ಟರ್ ಮಾಡಿದ್ದೀವಿ ಆ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ। ಆನಂತರ ಪಾಸ್ವರ್ಡನ್ನು ಎಂಟ್ರಿ ಮಾಡಬೇಕಾಗತ್ತೆ। ಒಂದು ವೇಳೆ ನಿಮಗೆ ಏನಾದರೂ ಪಾಸ್ವರ್ಡ್ ಮರೆತು ಹೋಗಿತ್ತು ಅಂದರೆ ಅಲ್ಲ ಕೆಳಗಡೆ ಇರ್ತಕ್ಕಂತಹ ಫರ್ಗಾಟ್ ಪಾಸ್ವರ್ಡ್ ಕ್ಲಿಕ್ ಹಿಯರ್ ಅಂತಕ್ಕಂಥ ಆಪ್ಷನನ್ನು ಆಯ್ಕೆ ಮಾಡೋದ್ರ ಮೂಲಕ ನಾವು ಹೊಸ ಪಾಸ್ವರ್ಡನ್ನು ನಾವು ನೋಂದಣಿ ಮಾಡಿದಂಥ ಸಮಯದಲ್ಲಿ ನೀಡಿದಂಥ ಇಮೇಲ್ನಲ್ಲಿ ಪಡೆಯಬಹುದು। ಆನಂತರ ನಾವು ಪುನಃ ಲಾಗಿನ್ ಆಗ್ಬೋದು। ಈ ನನ್ನ ಬಳಿ KJD ನಂಬರ್ ಮತ್ತು ಪಾಸ್ವರ್ಡ್ ಇರೋದ್ರಿಂದಾಗಿ ನಾನು ಈ ಕಾಲಮ್ನ ಎಂಟ್ರಿ ಮಾಡಿ ಲಾಗಿನ್ ಅಂತಕ್ಕಂಥ ಬಟನನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ। ಲಾಗಿನ್ ಅಂತ ಬಟನ್ ಕ್ಲಿಕ್ ಮಾಡಿದ ನಂತರ ನಾವು ಯಾವ KJD ನಂಬರನ್ನು ಬಳಸಿದ್ವಿ ಅವರ ಒಂದು ಖಾತೆಗೆ ಯಶಸ್ವಿಯಾಗಿ ಲಾಗಿನ್ ಆಗಿದ್ದೀವಿ। ಇದರಲ್ಲಿ ನೋಡ್ಬೋದು ನಾವು ಪೇಮೆಂಟ್ ಒನ್ ಅಟೆಂಪ್ಟ್ ಒನ್ ಒಂದನೇ ಅಟೆಂಪ್ಟಲ್ಲಿ 59 ಅಂಕಗಳೊಂದಿಗೆ ಪಾಸ್ ಆಗಿರ್ತಕ್ಕಂಥದ್ದು ನಮಗೆ ಗೊತ್ತಿರಲಿ। 2012 ಹಿಂದೆ ಅಪಾಯಿಂಟ್ ಆದಂಥವರು ಕೇವಲ 29 ಅಂಕಗಳನ್ನು ಮಾತ್ರ ಪಡೆದರೆ ಸಾಕು ಅವರು CLT ಎಕ್ಸಾಮ್ನಲ್ಲಿ ಪಾಸ್ ಆಗ್ತಾರೆ। 2012 ಈ ಕಡೆಗೆ ಮುಂದಕ್ಕೆ ಸರ್ಕಾರಿ ನೌಕರಿ ಸೇರಿದಂಥ ನೌಕರರು ಪರೀಕ್ಷೆಯ ಶೇಕಡ 50% ಅಂದರೆ 40 ಅಂಕಗಳನ್ನು ಪಾಸ್ ಮಾರ್ಕ್ಸಾಗಿ ಪಡೆಯಬೇಕಾಗಿರುತ್ತೆ। ಇದರಲ್ಲಿ ರಿಸಲ್ಟ್ ಪಾಸ್ ಅಂತ ಇದೆ, ಸ್ಕೋರ್ ಕಾರ್ಡ್ ಇದೆ, ಡಿಜಿಟಲ್ ಸರ್ಟಿಫಿಕೇಟ್ ಇದೆ। ಸ್ಕೋರ್ ಕಾರ್ಡ್ ಬೇಕಂದರೆ ಕೇವಲ ನಮಗೆ ಅಂಕಗಳು ಮಾತ್ರ ಸಿಗ್ತವೆ, ಆದರೆ ಡಿಜಿಟಲ್ ಸರ್ಟಿಫಿಕೇಟನ್ನು ನಾವು ಡೌನ್ಲೋಡ್ ಮಾಡಬೇಕಾಗಿರೋದ್ರಿಂದ ಡಿಜಿಟಲ್ ಸರ್ಟಿಫಿಕೇಟ್ ಆಯ್ಕೆಯ ಮುಂದೆ ಇರತಕ್ಕಂತಹ ಡೌನ್ಲೋಡ್ ಅಂತಕ್ಕಂಥ ಬಟನನ್ನು ಕ್ಲಿಕ್ ಮಾಡಬೇಕು। ಈಗ ನಮ್ಗೆ ಕಾಣ್ತಾ ಇದೆ ಇಲ್ಲಿ ಡೌನ್ಲೋಡ್ ಆಗಿದೆ। ಡೌನ್ಲೋಡನ್ನು ಒಂದ್ಸಲ ನೋಡ್ಬಿಡೋಣ। ಡೌನ್ಲೋಡನ್ನು ಓಪನ್ ಮಾಡ್ತಾ ಇದ್ದೀನಿ। ಓಪನ್ ಮಾಡಿದಾಗ ನಮಗೆ ಡಿಜಿಟಲ್ ಸರ್ಟಿಫಿಕೇಟ್ ಈ ರೀತಿಯಾಗಿ ಕಾಣ್ತಾ ಇದೆ, ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷಾ ಪ್ರಮಾಣಪತ್ರ ಮತ್ತು ನೌಕರನ ಹೆಸರು, KJD ನಂಬರ್, ಯಾವ ದಿನಾಂಕದೊಂದು ಪರೀಕ್ಷೆಯನ್ನು ತೆಗೆದುಕೊಂಡಿದ್ರು, ಎಷ್ಟು ಅಂಕಗಳನ್ನು ಗಳಿಸಿದ್ರು, ಪರೀಕ್ಷಾ ಕೇಂದ್ರ ಯಾವುದಿತ್ತು ಅಂತಕ್ಕಂಥದ್ದೆಲ್ಲ ಈ ಒಂದು ಪ್ರಮಾಣಪತ್ರದಲ್ಲಿ ನಾವು ನೋಡ್ತಾ ಇದ್ದೀವಿ। ಜೊತೆಗೆ ಸಿಗ್ನೇಚರ್ ನಾಟ್ ವೆರಿಫೈಡ್ ಅಂತಕ್ಕಂತಹ ಕಾಲಮನ್ನು ಕೂಡ ನಾವಿಲ್ಲಿ ಲೈನನ್ನು ಕೂಡ ನೋಡ್ತಾ ಇದ್ದೀವಿ। ಈ ಸಿಗ್ನೇಚರ್ ನಾಟ್ ವೆರಿಫೈಡ್ ಅಂತ ಏನಿದೆ ಇದನ್ನು ನಾವು ವೆರಿಫೈ ಮಾಡಬೇಕು ಅಂದರೆ ಮುಂದೆ ನಾವು ಯಾವ ಹಂತಗಳನ್ನು ಬಳಕೆ ಮಾಡಬೇಕು ಅಂತ ಅಂದಾಗ ಮುಂದೆ ನಾನು ವಿವರಿಸ್ತಾ ಇದ್ದೀನಿ। ಈ ನಾವೇನು ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡಿದ್ದೀವಿ ಆ ಡೌನ್ಲೋಡ್ ನಮ್ಮ ಸರ್ಟಿಫಿಕೇಟ್ ನಮ್ಮ ಕಂಪ್ಯೂಟರ್ನ ಡೌನ್ಲೋಡ್ಸ್ ಫೋಲ್ಡರ್ನಲ್ಲಿ ಡೌನ್ಲೋಡ್ ಆಗಿದೆ। ಈ ಡೌನ್ಲೋಡ್ಸ್ ಆಗಿರ್ತಕ್ಕಂತಹ ಸರ್ಟಿಫಿಕೇಟನ್ನು ನಾನೀಗ ಓಪನ್ ಮಾಡ್ತಾ ಇದ್ದೀನಿ। ಈ ಡೌನ್ಲೋಡ್ ಆಗಿರ್ತಕ್ಕಂಥ ಸರ್ಟಿಫಿಕೇಟ್ ಕೆಲವೊಮ್ಮೆ ನಾವು ಅಕ್ರೋಬ್ಯಾಟ್ ರೀಡರ್ಲಿ ಓಪನ್ ಮಾಡಿದಾಗ ಕೆಲವೊಂದು ಸೆಟ್ಟಿಂಗ್ಸ್ಗಳು ತಾನಾಗಿಯೇ ಆಗ್ತಾ ಹೋಗುತ್ತೆ। ಕೆಲವೊಮ್ಮೆ ಅಪ್ಗ್ರೇಡ್ ಆದಂತಹ ಅಕ್ರೋಬ್ಯಾಟ್ ರೀಡರ್ ಏನಾದರೂ ಇದ್ದರೆ ಆಟೋಮೆಟಿಕ್ಕಾಗಿ ಸಿಗ್ನೇಚರ್ಸ್ ಎಲ್ಲ ವೆರಿಫೈ ಆಗುತ್ತೆ, ವ್ಯಾಲಿಡೇಟ್ ಆಗುತ್ತೆ। ನಾವಿಲ್ಲಿ ನೋಡ್ಬೋದು ನಮ್ಮ ಸಿಗ್ನೇಚರ್ ವ್ಯಾಲಿಡ್ ಅಂತ ಬರ್ತಾ ಇದೆ।
ವೇಳೆ ನೀವು ಈ ಕಾಲಮ್ನಲ್ಲಿ ಸಿಗ್ನೇಚರ್ ವ್ಯಾಲಿಡ್ ಅಂತಕ್ಕಂಥದ್ದೇನು ಇರಲಿಲ್ಲ ಅಂದರೆ ಈ ಸಿಗ್ನೇಚರ್ ಬಟನ್ ಏನು ಬರ್ತಾ ಇದೆ ನಾಟ್ ವ್ಯಾಲಿಡ್ ಅಂತ, ಇಲ್ಲಿ ಸಿಗ್ನೇಚರ್ ನಾಟ್ ವೆರಿಫೈಡ್ ಅಂತ ಇರುತ್ತೆ. ಈ ವೆರಿಫೈಡ್ ಬಟನ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿದಾಗ ನಿಮಗೆ ಈ ರೀತಿಯಾಗಿ ಸೆಟ್ಟಿಂಗ್ಸ್ಗಳು ಆಗ್ತಾ ಹೋಗುತ್ತೆ. ಜೊತೆಗೆ ಸಿಗ್ನೇಚರ್ ಪ್ರಾಪರ್ಟೀಸ್ ಅಂತಕ್ಕಂಥ ಒಂದು ಪಾಪಪ್ ವಿಂಡೋ ಓಪನ್ ಆಗಿದೆ. ಈ ಸಿಗ್ನೇಚರ್ ಪ್ರಾಪರ್ಟೀಸ್ ಮೇಲೆ ನೀವು ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದ ನಂತರ ನಮಗೆ ಸಿಗ್ನೇಚರ್ ಇಸ್ ವ್ಯಾಲಿಡ್ ಸೈನ್ಡ್ ಬೈ ಕೆ ಎಸ್ ಶಿವರಾಮ್ ಸೈನ್ ಟೈಮ್ 2020-2028 ಈ ಥರ ಕಾಣ್ತಾ ಇದೆ. ಲೊಕೇಶನ್ ಬೆಂಗಳೂರು ಕರ್ನಾಟಕ, ರೀಸನ್ ಡಿಜಿಟಲ್ ಸರ್ಟಿಫಿಕೇಟ್. ಇದನ್ನು ಕೆಳಭಾಗದಲ್ಲಿ ಸ್ಕ್ರೋಲ್ ಮಾಡಿ ನೀವು ಶೋ ಸಿಗ್ನೇಚರ್ ಸರ್ಟಿಫಿಕೇಟ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸಮ್ಮರಿ ಡೀಟೇಲ್ಸ್ ರಿವೋಕೇಷನ್ ಟ್ರಸ್ಟ್ ಅಂತ ಇದೆ, ಟ್ರಸ್ಟ್ ಅಂತಕ್ಕಂಥ ಆಯ್ಕೆಯನ್ನು ಆಯ್ಕೆ ಮಾಡಿ. ಸರ್ಟಿಫೈಡ್ ಡಾಕ್ಯುಮೆಂಟ್ ಅಂತ ಇದೆ, ಈಗ ಪಕ್ಕದಲ್ಲಿ ನೋಡ್ಬೋದು ನಾವು ಕೆ ಎಸ್ ಶಿವರಾಮು ಅಂತ ಇದೆ, ನೇಮ್ ಇದೆ. ಇದರಲ್ಲಿ ಕೆಳಭಾಗದಲ್ಲಿ ಮತ್ತೆ ಮುಂದೆ ನಾವು ಸ್ಕ್ರೋಲ್ ಮಾಡಿದಾಗ ಓಕೆ ಅಂತಕ್ಕಂಥ ಒಂದು ಬಟನ್ ಇದೆ, ಓಕೆ ಬಟನನ್ನು ಪ್ರೆಸ್ ಮಾಡಿ ನಂತರ ವ್ಯಾಲಿಡೇಟ್ ಸಿಗ್ನೇಚರ್ ಅಂತಕ್ಕಂಥದ್ದನ್ನು ಬಟನನ್ನು ಕ್ಲಿಕ್ ಮಾಡಿದ ನಂತರ ನಮ್ಮ ಸಿಗ್ನೇಚರ್ ವೆರಿಫೈ ಆಗ್ತಾ ಇದೆ, ವೆರಿಫೈಯಿಂಗ್ ಆಲ್ ಸಿಗ್ನೇಚರ್ಸ್ ಅಂತ ಇದೆ. ಕೆಲವೊಂದು ಸೆಟ್ಟಿಂಗ್ಸ್ಗಳು ಸ್ವಲ್ಪ ಸಮಯನ ಹಿಡಿಯುತ್ತೆ. ಆನಂತರ ನಮ್ಮ ಸರ್ಟಿಫಿಕೇಟ್ ಅಂತಕ್ಕಂಥ ಸಿಗ್ನೇಚರ್ ವ್ಯಾಲಿಡ್ ಆಗಿದೆ. ಇದನ್ನು ನಾವು ಅವಶ್ಯಕತೆ ಇದ್ದರೆ ಪ್ರಿಂಟು ಕೂಡ ತೆಗೆದುಕೊಂಡು ಇಟ್ಕೋಬೋದಾಗಿದೆ. ಧನ್ಯವಾದಗಳು ಸ್ನೇಹಿತರೆ.